ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ದೇಶಾದ್ಯಂತ ನಡೆಯುತ್ತಿರುವ ಬೆಲೆ ಏರಿಕೆ ಮತ್ತು ಧರ್ಮ ಸಂಘರ್ಷಗಳನ್ನು ವಿರೋಧಿಸಿ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷಗಳು ಇಂದು ಬೀದಿ ಬೀದಿಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಎಚ್ಚೆತ್ತುಕೊಳ್ಳದ ಆಡಳಿತ ಪಕ್ಷವನ್ನು ವಿರೋಧಿಸಿ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ಪಕ್ಷದಿಂದ ಇಂದು ಮತ್ತೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗೆ ಹೊಸದುರ್ಗ ತಾಲೂಕಿನಲ್ಲಿಯೂ ಕೂಡ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರ ನೇತೃತ್ವದಲ್ಲಿ ಇಂದು ತಾಲೂಕಿನ ಪ್ರಮುಖ ರಸ್ತೆಗಳಲ್ಲಿ ದೈನಂದಿನ ವಸ್ತುಗಳ ಬೆಲೆ ಏರಿಕೆ ಮತ್ತು ಗಗನಕ್ಕೇರುತ್ತಿರುವ ತೈಲ ಬೆಲೆಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕುವ ಮೂಲಕ ನಗರದ ಪೊಲೀಸ್ ಠಾಣೆಗೆ ಹೋಗಿ ಠಾಣಾಧಿಕಾರಿಗೆ ದೂರನ್ನು ನೀಡಿ ತದನಂತರ ಮೆರವಣಿಗೆಯಲ್ಲಿ ಸಾಗಿ ತಾಲೂಕಿನ ತಹಶೀಲ್ದಾರಾದ ಮಲ್ಲಿಕಾರ್ಜುನ್ ಎಂ ಅವರಿಗೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಇಸ್ಮಾಯಿಲ್, ಕಾರೇಹಳ್ಳಿ ಬಸವರಾಜ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೆ ಅನಂತ್, ಕಾಂಗ್ರೆಸ್ ಮುಖಂಡರಾದ ಗೋತಿಪೇಶ್, ಆಗ್ರೋ ಶಿವಣ್ಣ, ಬಿಕೆ ನಾರಾಯಣ್ ನಾಯ್ಕ್, ಪವನ್ ಕುಮಾರ್, ಎಚ್ಆರ್ ಜಾಫರ್ ಸಾಧಿಕ್, ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಯಶವಂತ್ ಗೌಡ, ಹೀಗೆ ಮುಂತಾದ ಕಾಂಗ್ರೆಸ್ ಮುಖಂಡರು ಮತ್ತು ಸಾರ್ವಜನಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಸರ್ ನಮಸ್ತೆ. ಇವತ್ತು ಪ್ರತಿಭಟನೆ ಮಾಡ್ತಿದ್ರೆ ಯಾವ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಪ್ರತಿಭಟನೆ ಮಾಡಿರ್ತಕ್ಕಂಥ ಉದ್ದೇಶ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ ವಿರುದ್ಧ ಇವತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆದೇಶದ ಮೇಲೆ ಇವತ್ತು ನಾವೆಲ್ಲರೂ ಕೂಡ ಯುವಕರು ಮತ್ತು ಯುವತಿಯರು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತೇಳಿ ಏನು ಆದೇಶ ಕೊಟ್ಟಿದ್ದರು ಅದ್ರ ಪ್ರಕಾರ ನಾವೆಲ್ಲರೂ ಕೂಡ ಇವತ್ತು ಆದೇಶ ಪಾಲಿಸ್ಲಿಕ್ಕೋಸ್ಕರ ಮತ್ತು ಬೆಲೆ ಏರಿಕೆ ವಿರುದ್ಧ ಇವತ್ತು ನಾವೆಲ್ಲ ಕೂಡ ಪ್ರತಿಭಟನೆ ಮಾಡಿದ್ದೀವಿ. ಓಕೆ ಸರ್, ಇತ್ತೀಚಿನ ನಾವು ಕಾಣ್ತಾ ಇರೋ ಹಾಗೆ ಸಾಕಷ್ಟು ರಾಜ್ಯದಲ್ಲಿ ಅದು ಏನು ಹಿಜಾಬ್ ಆಗಿರ್ಬೋದು, ಹಲಾಲ್ ಆಗಿರ್ಬೋದು, ಅಥವಾ ಧಾರ್ಮಿಕ ಸಂಘರ್ಷಗಳು ಯಥೇಚ್ಛವಾಗಿ ನಡೀತಾ ಇದೆ, ಈ ಒಂದು ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಾ? ಹಲಾಲ್ ಬಗ್ಗೆ ಧ್ವನಿ ಎತ್ತಬಾರ್ದು ಅವರು, ಆರ್ ಎಸ್ ಎಸ್ ಅವರು, ಬಿ ಜೆ ಪಿ ಅವರು ಹಿಜಾಬ್ ಬಗ್ಗೆನೂ ಎತ್ತಬಾರ್ದು ಮತ್ತು ಆಜಾನ್ ಬಗ್ಗೆನೂ ಎತ್ತಬಾರ್ದು. ಅದು ಅವರು ಜಾತಿ ಧರ್ಮದ ಸಂದೇಶ ಕೊಡ್ತಕ್ಕಂಥ ವ್ಯವಸ್ಥೆಗಳು, ಆ ವ್ಯವಸ್ಥೆಗೆ ಅನುಗುಣವಾಗಿ ಅವ್ರು ಮಾಡ್ಕೊಳ್ತಾರೆ. ಅದ್ರ ವಿರುದ್ಧ ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ದೊರೆಯತಕ್ಕಂಥದ್ದು, ಟೀಕೆ ಮಾಡ್ತಕ್ಕಂಥದ್ದು, ಅದನ್ನು ವಿರುದ್ಧ ಹೇಳ್ತಕ್ಕಂಥದ್ದು ತಪ್ಪು. ಇವತ್ತು ಆ ಜಾತಿ ಏನಿದೆ ಆಜಾನು ಅವರು ಪ್ರಾರ್ಥನೆ ಅವ್ರು ಮಾಡ್ಕೊಳ್ತಾರೆ. ಮಾಂಸ ತಿನ್ನೋದು ಆ ಜಾತಿಗೆ ಸಂಬಂಧಪಟ್ಟದ್ದು, ಅಲ್ಲವ್ರು ಮಾಡ್ಕೊಂಡು ತಿಂತಾರೆ, ಹಂಗೆ ತಿಂತಾರೆ, ಅದು ಅವ್ರಿಗೆ ಸೇರಿದ್ದು. ಇದ್ರ ಬಗ್ಗೆ ಆರ್ ಎಸ್ ಎಸ್ನವರು ಬಿ ಜೆ ಪಿಯವ್ರು ಹೇಳ್ತಕ್ಕಂಥದ್ದು ದೊಡ್ಡ ತಪ್ಪು, ದುರಂತ ಇದೆ, ಈ ರಾಜ್ಯಕ್ಕೆ ಬಂದಿರತಕ್ಕಂಥ ದುರಂತ ಇದು. ಅಂದ್ರೆ ಧರ್ಮ ಸಂಘರ್ಷ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂದ್ರೆ, ಇವತ್ತು ದೇವಸ್ಥಾನ ಮುಂಭಾಗದಲ್ಲಿ ಕಾಲಾನುಕಾಲದಿಂದ ಏನು ಇವತ್ತು ಅಂಗಡಿ ವ್ಯಾಪಾರಗಳು ಮಾಡ್ತಿದ್ರು, ಅಂಗಡಿ ಮುಗ್ಗಟ್ಟುಗಳು ಮಾಡ್ತಿದ್ರು, ಅವ್ರನ್ನೆಲ್ಲ ಕೂಡ ಇವತ್ತು ಸ್ಥಳಾಂತರ ಮಾಡಿಸ್ತಾ ಇದ್ರೆ, ಈ ಒಂದು ನಿಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ? ದೇವಸ್ಥಾನದ ಮುಂದೆ ಧಾರ್ಮಿಕ ಸಂಸ್ಥೆಗಳು ಮುಂದೆ ಅಂಗಡಿ ಇಡ್ತಕ್ಕಂಥದ್ದು ಇಂದಿನಿಂದಲೇ ನಡ್ಕೊಂಡು ಬಂದಿದೆ. ಇಂಥದ್ದೇ ಅಂಗಡಿ ಖರೀದಿ ಮಾಡಬೇಕು, ಇಂಥದ್ದೇ ಅಂಗಡಿಗೆ ಹೋಗ್ಬೇಕು ಅಂತ ಹೇಳ್ತಕ್ಕಂಥ ನಿರ್ದೇಶನ ನೀಡ್ತಕ್ಕಂಥ ತಪ್ಪು. ಎಲ್ಲಿ ಧಾರಣೆ ಕಡಿಮೆ ಇರುತ್ತೆ, ಎಲ್ಲಿ ಒಳ್ಳೆ ಮಾಲ್ ಸಿಗುತ್ತೆ ಅಲ್ಲೋಗಿ ಖರೀದಿ ಮಾಡ್ತಕ್ಕಂಥದ್ದು ಗ್ರಾಹಕರು ಇಚ್ಛೆ ಬಿಟ್ಟದ್ದು. ಗ್ರಾಹಕರಿಗೆ ಇಂಥ ಕಡೆನೇ ಖರೀದಿ ಮಾಡಿರಿ, ಇಂಥ ಕಡೆನೇ ತಗೊಳ್ರಿ, ಇಂಥ ಆಟೋ ರಿಕ್ಷನೇ ಹತ್ತಿರಿ, ಇಂಥದ್ರಾಗೆ ಹೋಗ್ರಿ, ಇಂಥದ್ರಾಗೆ ಬರ್ರಿ, ದೇವ್ರ ವಿಗ್ರಹ ಇಂಥ ಸಮಾಜದ ಕೀರ್ತಿ ವಿಗ್ರಹ ತಗೋಬೇಡ್ರಿ ಅಂತ ಹೇಳಿದ್ರು ತಪ್ಪದು. ಯಾರು ಕಲೆ ಕಲ್ತಿರ್ತಾರೋ, ಯಾರು ಒಳ್ಳೆ ಮಾಲಿಗೆ ಬೆಲೆ ಕೊಡ್ತಾರೋ ಅಂಥ ಕಡೆ ಹೋಗಿ ತಗೊಳ್ತಕ್ಕಂಥದ್ದು ಮೊದಲಿಂದ ರೂಢಿ ಬರಿಂದ ರೂಢಿ ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಅದಕ್ಕೆ ಕಂಟ್ರೋಲ್ ಮಾಡ್ತಕ್ಕಂಥ ತಪ್ಪು. ಓಕೆ ಸರ್, ಇನ್ನು ಮತ್ತೊಂದು ರಾಜ್ಯದಲ್ಲಿ ಇತ್ತೀಚೆಗೆ ಸುದ್ದಿ ಆಗ್ತಿರೋದೆ ಅಂದರೆ, ಬೆಂಗಳೂರಿನಲ್ಲಿ ನಡೆದಂತಹ ಚಂದ್ರು ಅವರ ಹತ್ಯೆ ಖಂಡಿಸಿ ಕಮಿಷನರ್ ಒಂದು ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆಯನ್ನು ಏನು ಸರ್ಕಾರ ನಡೆಸ್ತಾ ಇದೆ, ಅದೇ ಬಿ ಜೆ ಪಿ ಸರ್ಕಾರದ ನಾಯಕರುಗಳೇ ವಿರೋಧ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಈಗ ಪೊಲೀಸ್ ಆಯುಕ್ತರು ಅಲ್ಲೇನು ನಡೆದಿತ್ತು ಸತ್ಯಾಸತ್ಯನ ವಿಚಾರಣೆ ಮಾಡಿ ಹೇಳಿದ್ದಾರೆ. ಆದರೆ ಆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದೆ ಹೋಮ್ ಮಿನಿಸ್ಟರ್, ಅವ್ರಿಗೆ ತಿಳಿದಂಗೆ ಒಂದು ಜಾತಿ ಕೋಮವಾದ ಎತ್ತಿಕ್ಲಿಕ್ಕೋಸ್ಕರನೇ ಸ್ಟೇಟ್ಮೆಂಟ್ ಮಾಡಿದರು. ಅವರ ಆಯಿತ್ರೆ ಅದನ್ನು ತಪ್ಪು, ಆ ಥರ ಆಗಿಲ್ಲ, ಇದು ಈ ಥರ ಆಗಿದೆ ಅಂತ ಹೇಳಿದ ಮೇಲೆ ಅವ್ರ ಸ್ಟೇಟ್ಮೆಂಟ್ ವಾಪಸ್ ತಗೊಂಡ್ರು. ಇಂಥ ಒಬ್ಬ ಹೋಮ್ ಮಿನಿಸ್ಟರ್ ನಮ್ಮ ರಾಜ್ಯಕ್ಕೆ ಬೇಕೇ?
ಅದನ್ನು ಪ್ರಶ್ನೆ ಮಾಡಬೇಕಾಯಿತು. ಈಗ ಸತ್ಯಾಸತ್ಯತೆ ಅರಿದರೆ ಏಕಾಏಕಿ ಒಬ್ಬರ ಮೇಲೆ ದಂಡನೆ ಮಾಡಿರಿ, ಕೋಮುವಾದ ಎಬ್ಬರಿಸ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಡ್ತಕ್ಕಂಥ ಒಬ್ಬ ಗೃಹ ಸಚಿವರು ಇದು ಈ ರಾಜ್ಯಕ್ಕೆ ಬೇಕಾಗಿಲ್ಲ. ಅವ್ರನ್ನ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳು ಕಿತ್ತಾಕಬೇಕು. ಅವರ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಖಂಡಿಸ್ತೀವಿ. ನಮ್ಮ ಪಕ್ಷ ಈಗಾಗಲೇ ಹೇಳಿಕೆ ಕೊಟ್ಟಿದೆ, ಅವ್ರನ್ನ ಗೃಹ ಖಾತೆಯಿಂದ ವಜಾ ಮಾಡಿರಿ, ಗೃಹ ಖಾತೆಯಿಂದ ಇಳಿಸ್ರಿ. ಇಂಥ ಒಂದು ಜ್ಞಾನ ಇಲ್ಲದ ಅರ್ಗ ಜ್ಞಾನ ಅಂದ್ರನ್ನ ಗೃಹ ಸಚಿವರ ಖಾತೆ ಬೇಕಿಲ್ಲ ಅಂತಕ್ಕಂಥ ವಿಚಾರ ಈಗಾಗಲೇ ಸರ್ಕಾರನೂ ಹೇಳಿ, ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದರೆ, ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಓಕೆ ಸರ್, ಜಿ ವಿ ಟಿ ವಿ ಒಟ್ಟಿ ಮಾತಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಇನ್ನು ಈ ಪ್ರತಿಭಟನೆ ಬಗ್ಗೆ ಮತ್ತೊಬ್ಬರು ಮಾತಾಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ದೀಪಿಕಾ ಸತೀಶ. ಇವತ್ತು ಬೆಲೆ ಏರಿಕೆ ಖಂಡಿಸಿ ಇವತ್ತು ತಾಲೂಕಿನಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ರ, ಇದ್ರ ಬಗ್ಗೆ ಹೇಳೋದಾದ್ರೆ? ಇವತ್ತೇನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿದೆ, ಇದ್ರ ಮೂಲಕ ಜನಸಾಮಾನ್ಯರ ಹೊಟ್ಟೆಗೆ ಹೊಡಿತಿದೆ. ಬಡ ಸಾಮಾನ್ಯರು ಇವತ್ತು ಏನು ಬದುಕಕ್ಕೆ ಆಗ್ತಾನೆ ಇಲ್ಲ ಅಂತ ಒಂದು ದುಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಇವತ್ತೇನು ಇದೆಲ್ಲ ನಮಗೆ ಬೇಕಾ ಅನ್ನೋ ಮಟ್ಟಿಗೆ ಈ ಒಂದು ಸಂಕೋಲೆಯಿಂದ ಜನಸಾಮಾನ್ಯರು ಯಾವಾಗ ಬಿಡಿಸ್ಕೊಂಡು ಹೊರಗೆ ಬರ್ತೀವಿ ಅಂತ ಕಾಯ್ತಿದ್ದಾರೆ, ಚುನಾವಣೆಯನ್ನು ಎದುರು ನೋಡ್ತಿದ್ದಾರೆ. ಇನ್ನು ನಿಮಗೂ ಮಹಿಳೆ ಆಗಿರೋದ್ರಿಂದ ಈ ಕ್ವಶನ್ ಕೇಳ್ತಿದ್ದೀನಿ ಅಂದರೆ, ಪ್ರತಿನಿತ್ಯ ಬಳಸುವಂತಹ ದಿನ ಬಳಕೆ ವಸ್ತುಗಳಾಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಇದು ಪ್ರತಿನಿತ್ಯ ಹೆಚ್ಚಳ ಆಗ್ತಿದೆ ಬೆಲೆಯಲ್ಲಿ, ಇದ್ರ ಬಗ್ಗೆ ಹೇಳೋದಾದ್ರೆ? ಇವತ್ತೇನು ಬೆಲೆ ಏರಿಕೆ ಆಗ್ತಿದೆ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು. ನೋಡಿ, ಮುಂಚೆ ಎಲ್ಲ ಸಬ್ಸಿಡಿ ಆಗ್ತಿದ್ರು, ಇವತ್ತು ಯಾವ ಸಬ್ಸಿಡಿನೂ ಬರ್ತಿಲ್ಲ, ಎಲ್ಲ ಸಬ್ಸಿಡಿಯನ್ನು ಕಟ್ ಮಾಡಿದ್ದಾರೆ. ಒಂದು ಮಹಿಳೆ ಏನು ದಿನಂಪ್ರತಿ ಇರೋ ಒಂದು ಬರ ದುಡ್ಡಲ್ಲಿ ಒಂದು ಸ್ವಲ್ಪ ಅವರು ಪಾಕೆಟ್ ಮನಿ ಅಂತ ಏನು ಸೇವಿಂಗ್ಸ್ ಮಾಡಿ ಮಕ್ಕಳು ಎಜುಕೇಷನ್ಗಾಗಿರ್ಬೋದು, ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಆ ದುಡ್ಡನ್ನು ಕೂಡಿಟ್ಕೊಂಡು ಒಂದು ಜೀವನ ಸಾಗಿಸ್ತಿದ್ರು ಮುಂಚೆ. ಆದರೆ ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ, ಇರೋ ದುಡ್ಡನ್ನೆಲ್ಲ ಕಳ್ಕೊಂಡು ಬರ ದುಡ್ಡಲ್ಲೆಲ್ಲ ಬರೀ ನಾವು ದಿನನಿತ್ಯ ಅಗತ್ಯ ವಸ್ತುಗಳನ್ನಾಗಿರ್ಬೋದು, ಎಣ್ಣೆಯನ್ನಾಗಿರ್ಬೋದು, ಗ್ಯಾಸ್ನ ಆಗಿರ್ಬೋದು, ಇವುಗಳನ್ನು ತಗೊಳ್ಳೋದ್ರ ಮೂಲಕ ನಾವು ಇಲ್ಲಿ ಏನು ಉತ್ತಮ ಒಂದು ಜೀವನವನ್ನು ಸಾಗಿಸೋದಕ್ಕೆ ಆಗ್ತಿಲ್ಲ. ಅಂದರೆ ನಾವು ಸಮಾಜ ನೋಡಿ ಮಕ್ಕಳು ಬೆಳವಣಿಗೆ ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ, ಆದರೆ ಅದೇ ಸಮಾಜದಲ್ಲಿ ಇವತ್ತು ಧರ್ಮಗಳ ಸಂಘರ್ಷ ಹತ್ತಿ ಉರಿತಾ ಇದೆ, ಈ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಇವತ್ತು ಇದಲ್ಲ, ನಾವಿವತ್ತು ಸಮಾಜದಲ್ಲಿ ಸಾಮರಸ್ಯದಿಂದ ಬದುಕಬೇಕು. ಇವತ್ತು ನಮ್ಮ ದೇಶ ಒಂದು ಸಹಬಾಳ್ವೆಯಿಂದ ಕೂಡಿದೆ, ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಇವತ್ತು ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಕರೆಸ್ಕೊಳ್ತಿದೆ. ಯಾವೊಂದು ದೇಶದಲ್ಲೂ ಸಹ ಎಲ್ಲ ಧರ್ಮದವರು ಇಲ್ಲ, ಇವತ್ತಿದ್ದಾರೆ ಅಂದರೆ ಇಷ್ಟು ಜಾತ್ಯತೀತವಾಗಿ ಇದ್ದೀವಿ ಅಂದರೆ ಇದು ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ಅಂತ ನಾವು ಹೆಗ್ಗಳಿಕೆಯಿಂದ ಹೇಳ್ಕೋಬೋದು. ಎಲ್ಲರೂ ಸಹ ಸಹೋದರತ್ವ ಭಾವನೆಯಿಂದ ಸಹಬಾಳ್ವೆಯಿಂದ ಅಣ್ಣ ತಮ್ಮಂದ್ರ ಥರ ಬದುಕ್ತಿದ್ದೀವಿ. ಆದರೆ ಇವತ್ತು ರಾಜಕೀಯ ಬಿಡಿ, ರಾಜಕೀಯನ ಮುಂದಿಡ್ಕೊಂಡು ಇವತ್ತು ನಾವು ಏನೋ ಇಲ್ಲಿ ಸರ್ಕಾರ ಮಾನವೀಯತೆಯನ್ನೇ ಮರೀತಿದೆ. ಇವತ್ತು ಅದು ಬೇಕು ನಮಗೆ ಅನ್ನಿಸ್ತಿದೆ. ಸಮಾಜದ ಸಾಮರಸ್ಯವನ್ನು ದಯವಿಟ್ಟು ಹಾಳು ಮಾಡಬೇಡ್ರಿ. ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಇವರೆಲ್ಲರೂ ಅಣ್ಣ ತಮ್ಮಂದ್ರೆ ನಾವೆಲ್ಲ ಒಂದೇ. ಇವತ್ತು ಏನು ಆ ದೇವರೇ ಸೂರ್ಯನೇ ಆಗಲಿ ಒಂದು ಬೆಳಕೆ ಆಗಿರ್ಬೋದು, ಯಾರೇನು ಅವರು ಕ್ರಿಶ್ಚಿಯನ್ಸು ಇವರು ಮುಸ್ಲಿಮು ಇವರು ಹಿಂದೂ ಅಂತ ಭೇದ ಭಾವ ಮಾಡಿ ಬೆಳಕು ಕೊಡ್ತಿಲ್ಲ. ಎಲ್ಲರೂ ಸಹ ಒಂದೇ ಗಾಳಿನೇ ಉಸಿರಾಡ್ತಿದ್ದೀವಿ, ಒಂದೇ ನೀರನ್ನೇ ಕುಡಿತಿದ್ದೀವಿ. ಹಂಗೆ ದೇವರೇ ಪ್ರಕೃತಿನೇ ನಮಗೆ ತಾರತಮ್ಯ ಮಾಡದಲ್ಲೇ ಇಲ್ದಾಗ ನಾವ್ಯಾಕೆ ಈ ತಾರತಮ್ಯವನ್ನು ಮಾಡಿಕೊಂಡು ನಾವೇ ಜಗಳಾಡ್ಕೊಂಡು ಈ ರೀತಿ ನಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಕು ಅನ್ನೋದೇ ಇಲ್ಲಿ ನಮ್ಮ ಪ್ರಶ್ನೆಯಾಗಿದೆ. ದಯಮಾಡಿ ಇಲ್ಲಿ ಸಮಾಜ ಸಾಮರಸ್ಯದಿಂದ ಇರಬೇಕು ಅಂದರೆ ನಾವೆಲ್ಲ ಒಂದೇ ಅನ್ನೋ ಒಂದು ಮನೋಭಾವನೆ ನಾವು ಹೊಂದಬೇಕು. ಸರ್ ನಮಸ್ತೆ. ನಮಸ್ಕಾರ. ಇವತ್ತು ತಾಲೂಕಿನಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ರ, ಬೆಲೆ ಏರಿಕೆ ಖಂಡಿಸಿ, ಅದ್ರ ಬಗ್ಗೆ ಹೇಳೋದಾದ್ರೆ? ನಿಮಗೆ ಗೊತ್ತಿರತಕ್ಕಂಥ ವಿಚಾರನೇ, ನಿಮ್ಮ ಮಾಧ್ಯಮಗಳೇ ಬೆಳಿಗ್ಗೆ ಎದ್ದ ತಕ್ಷಣನೇ ಆ ಪೇಪರ್ ಇರ್ಬೋದು ಅಥವಾ ದೃಶ್ಯ ಮಾಧ್ಯಮ ಇರ್ಬೋದು, ಪೆಟ್ರೋಲ್ ಬೆಲೆ ಏರಿಕೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಾಗ ವಿಷಯ. ಜನಸಾಮಾನ್ಯರು ಇವತ್ತು ನಲಿಗೋಗಿದ್ದಾರೆ, ಏನೋ ಇಲ್ಲಿ ಕಡೆಗೆ ಕೂಲಿಗೆ ಯಾವುದೇ ಥರದ ಕೆಲಸಗಳು ಸಿಗ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ಇದೆ, ರೈತರಿಗೆ ಯಾವುದೇ ಥರದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಇವೆಲ್ಲದರ ಮಧ್ಯದಲ್ಲೂ ಕೂಡ ಬೆಲೆ ಏರಿಕೆ ಆಗಿರತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಏನು ಇನ್ನೊಂದು ಸ್ವಲ್ಪ ದಿವಸ ಇದೇ ರೀತಿ ಹೋದರೆ ಎಲ್ಲರೂ ಸಹ ನೇಣು ಹಾಕೊಂಡು ಸಾಕ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಸರ್, ಈಗಾಗಲೇ ನೋಡ್ತಾ ಇದ್ರ ರಾಜ್ಯಾದ್ಯಂತ ಕೋಮು ಗಲ್ಭೆ ಅನ್ನೋದು ಪ್ರತಿನಿತ್ಯ ಇಂಥ ದಿನದಿಂದ ದಿನಕ್ಕೆ ಅದು ಹೆಚ್ಚಾಗಿ ದಗದಗಿಸ್ತಾ ಇದೆ, ಇದ್ರ ಬಗ್ಗೆ ಹೇಳೋದಾದ್ರೆ? ನಾನೊಂದು ವಿಷಯ ಹೇಳೋಕ್ಕೆ ನಿಮ್ಮಲ್ಲಿ ಬಯಸ್ತೀನಿ. ಒಬ್ಬ ತತ್ವಜ್ಞಾನ ಲಿಯೋ ಸಾಲ್ಸ್ಟೈ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಅವ್ರೊಂದು ಕಡೆ ಹೇಳ್ತಾರೆ, ಯಾವುದೇ ಒಂದು ದೇಶ ಹಾಳಾಗಬೇಕು ಅಂತ ನಂಗಿದ್ರೆ ಧರ್ಮದ ಮಧ್ಯದಲ್ಲಿ ಸಂಘರ್ಷ ಸಾಧನೆ ಮಾಡಿದರೆ ಆ ದೇಶ ಹಾಳಾಗುತ್ತೆ ಅಂತಕ್ಕಂಥದ್ದನ್ನ ಈಗ ಸುಮಾರು ವರ್ಷಗಳಿಂದ ಅವನು ಹೇಳಿದ್ದಾನೆ. ಅದನ್ನು ಓದ್ಕೊಂಡು ನರೇಂದ್ರ ಮೋದಿಯವರು ಮತ್ತು BJP ಓದ್ಕೊಂಡು ದೇಶ ಹಾಳು ಮಾಡಬೇಕು ಅಂತ ಒಂದು ದೃಷ್ಟಿನಲ್ಲಿ ಧರ್ಮದ ಮಧ್ಯದಲ್ಲಿ ಸಂಘರ್ಷ ಏರ್ಪಡಿಸಿ ದೇಶನ ಹಾಳು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಏನು ಬೆಲೆ ಏರಿಕೆ ನಡೀತಿದೆ, ನಿರುದ್ಯೋಗ ಸಮಸ್ಯೆ ಇದೆ, ಹತ್ತು ಹಲವಾರು ಸಮಸ್ಯೆಗಳಿದೆ ನಮ್ಮ ಭಾರತದಲ್ಲಿ. ಇವನ್ನ
ಬೇರೆ ಕಡೆ ದೃಷ್ಟಿ ಹರಿಸೋದಕ್ಕೋಸ್ಕರ ಜನಗಳ ದೃಷ್ಟಿನ ಬೇರೆ ಕಡೆ ಹರಿಸೋದಕ್ಕೋಸ್ಕರ ಈಗೇನು ಧರ್ಮದ ಒಳಗೆ ಸಂಘರ್ಷ ಮಾಡಿ ಆ ಕಡೆ ಅವರ ಒಲವು ಹೋಗಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೂ ಏನು ಏನು ಒಳಿತಾಗಲ್ಲ, ಈ ಪಕ್ಷಕ್ಕೆ ಒಳಿತಾಗಲ್ಲ. ಇವರೇನಾದರೂ ಇದನ್ನು ಸರಿಪಡಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮತ್ತು ದೇಶದ ಜನಗಳು ದಂಗೆ ಎದ್ದು ಇವ್ರನ್ನ ಒಂದು ಕಡೆಯಿಂದ ಬಿಡ್ಕೊಂಬರ್ತಾರೆ ಅಂತಕ್ಕಂಥದ್ದು ಹೇಳ್ತೀವಿ ಸರ್. ಇನ್ನು ಇಷ್ಟೆಲ್ಲ ಸಂಘರ್ಷಗಳ ಮಧ್ಯೆ ಇವತ್ತು ಜನಸಾಮಾನ್ಯರಿಗೆ ನೀವೇನು ಸಲಹೆ ಕೊಡ್ತೀರಾ ಸರ್? ಜನಸಾಮಾನ್ಯರಿಗೆ ನಾವು ಹೇಳೋದು ಇಷ್ಟೇ, ಇಷ್ಟೆಲ್ಲ ಬೆಲೆ ಏರಿಕೆ ಆಗ್ತದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ, ವಸ್ತುಗಳು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಯಾರೂ ಸಹ ಚಕಾರ ಎತ್ತಂಗಿಲ್ಲ, ಯಾಕೆಂತಂದ್ರೆ ಎದುರಿಕೆನೋ ಏನೋ ಗೊತ್ತಾಗ್ತಿಲ್ಲ ನಮಗೆ. ಅದರಿಂದ ದಯಮಾಡಿ ಜನಸಾಮಾನ್ಯರು ನೀವೆಲ್ಲ ಎಚ್ಚೆತ್ಕೋಬೇಕು, ಯಾಕೆಂದರೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಇವತ್ತಿರ್ತಕ್ಕಂಥ ಏನೋ ಕೂಡಿಟ್ಟಿರ್ತಕ್ಕಂಥ ಸ್ವಲ್ಪ ದುಡ್ಡು ಕಾಸಿರ್ಬೋದು, 4 ದಿವಸಕ್ಕಾಗುತ್ತೆ, 5ನೇ ದಿವಸಕ್ಕೆ ನಿಮಗೆ ಯಾವ್ದಾರ ದುಡ್ಡು ಕಾಸು ಇಲ್ದಂಗೆ ಆದಾಗ ನೀವೆಲ್ಲ ಏನು ಬೀದಿ ಪಾಲಾಗಬೇಕಾಗತ್ತೆ. ದಯಮಾಡಿ ಎಲ್ಲರೂ ಎಚ್ಚೆತ್ಕೋಬೇಕು, ಎಚ್ಚೆತ್ಕೊಂಡು ಈ ಒಂದು ಜನವಿರೋಧಿ ಮತ್ತು ಬಡ ವಿರೋಧಿ BJP ಸರ್ಕಾರನ ಕಿತ್ತೊಗೆದು ಕಾಂಗ್ರೆಸ್ ಪಕ್ಷವನ್ನು ನೀವು ನೋಡಿದ್ದೀರಿ. ಮೊದಲು ಸುಮಾರು ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಇಲ್ಲಿವರೆಗೂ ಜನಗಳ ಒಳಿತಿಗಾಗಿ ಬಡವರ ಉನ್ನತಿಗಾಗಿ ಮಾಡಿದಂಥ ಪಕ್ಷ ಇದೆ. ಅವರು ನಿಮ್ಮ ಒಳಿತಿಗಾಗಿ ಯಾವಾಗಲೂ ಚಿಂತನೆ ಮಾಡ್ತಕ್ಕಂಥ ಪಕ್ಷ. ಆ ಪಕ್ಷವನ್ನು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ BJP ಸರ್ಕಾರವನ್ನು ಕಿತ್ತೊಗಿಬೇಕು ಅಂತಕ್ಕಂಥದ್ದನ್ನು ಈ ವಾಹಿನಿ ಮುಖಾಂತರ ಹೇಳೋದಕ್ಕೆ ಬಯಸ್ತೇನೆ. ಒಟ್ಟಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ಒಂದಷ್ಟು ಬೆಳವಣಿಗೆಯನ್ನ ವಿರೋಧಿಸಿ ಇಂದು ಪ್ರತಿಭಟನೆಗಳನ್ನ ಮಾಡಿ ತಮ್ಮ ಮನವಿಯನ್ನ ಸಲ್ಲಿಸಿದ್ದಾರೆ. ಆದರೆ ಸದ್ಯ ರಾಜ್ಯದಲ್ಲಿ ನಡೆಯುತ್ತಿರುವ ಒಂದಷ್ಟು ಕೋಮು ಗಲಭೆಗಳಿಂದ ಸಮಾಜದ ವಾತಾವರಣ ನಡುಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಮಾತ್ರ ನಿಜವಾಗಿದೆ. ಇದಕ್ಕೆ ಯಾರು ಮತ್ತೆ ಯಾಕೆ ಎಂಬ ಪ್ರಶ್ನೆಗಳು ಮಾತ್ರ ಸಾರ್ವಜನಿಕರಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿವೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ GVTV. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, GVTV. GVTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.